ಪಟ ಪಟ ತಿನ್ರಿ ಸ್ನೇಹ. ಆಯ್ ಮಾಡಿ ಎಲ್ಲಾರು ಹೆಂಗ ಅರ್ಜೆಂಟ್ ಅರ್ಜೆಂಟ್ನಾಗ ಇವತ್ತು ವಿಡಿಯೋ ಮಾಡತ್ತೀನ್ರಿ. ಎಲ್ಲನೇ ಅರ್ಜೆಂಟ್ ಐತಿ, ಇವತ್ತು ಹೇಳಾಗಿಂದ ಹಿಡ್ಕೊಂಡು ಉದ್ದದ ಕೆಲಸ ಎಲ್ಲರೂ ಇವತ್ತು ಗಡ್ಬಡಿನೇ ಆಗೈತಿ. ಸೊ ಹಾಗಾಗಿ ಯಜಮಾನ್ರಿ ಏನು ತೊಗೊಂಬಂದಾರಪ್ಪ ಅಂದ್ರೆ ನೋಡ್ರಿ, ಇಡ್ಲಿ ಮತ್ತು ವಡೆ ತೊಗೊಂಬಂದಾರ. ನೋಡ್ತಿರ್ಬೋದು ನೀವಿಲ್ಲಿ ಇಲ್ಲಿ ಸಾಂಬಾರ್ನೊಳಗೆ ನಾನು ವಡಾನ ಹಾಕಿ ನೋಡ್ರಿ, ಮಕ್ಕಳಿಗೆ ಇಷ್ಟನೂ ಆಗುತ್ತೆ. ಏಯ್ ನೀ ಸದ್ಯ ಆಟ ಮಾಡ್ಕೋದು ಕೂತ್ರೆ ನೀನು ಇಲ್ಲೇ ಬಿಟ್ಟು ಹೋಗ್ಬಿಡ್ತೀನಿ ನೋಡಿ ಪಿಲ್ಲೆ. ನೀ ಬರ್ತೇ ಇಲ್ಲೇ ಇರವ ಬರ್ತೀ ಇಲ್ಲ, ಪಟ್ 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 ಫಿನಿಶ್ ಮಾಡ್ಬೇಕು ತಾಟ್ನಿಂದ, ಚಲ್ಲಾಡ್ಬೇಡ. ನಾ ನೋಡ್ರಿ ಇಲ್ಲಿ ಫುಲ್ ನಾಜುಕಾಗಿ ಏನು ತಿನ್ನಕತ್ತಿಲ್ಲ, ನಾನು ಹೆಂಗೆ ಇದ್ದಿದ್ದಲ್ಲ ಹಂಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇಡ್ಲಿ ಮತ್ತು ಚಟ್ನಿ ನನಗೆ ಭಾಳ ಇಷ್ಟ ಆಗ್ತದೆ ರೀ, ಅನ್ನ ಸಾರು ಕಲಸ್ಕೊಂಡಂಗೆ ಕಲಸ್ಕೊಂಡ್ಬಿಡ್ತೀನಿ. ನನಗೆ ಹಿಂಗೆ ಭಾಳ ಇಷ್ಟ ಆಗುತ್ತೆ, ಮನೆಯಾಗಿದ್ದಾಗ ಹಿಂಗೆ ತಿಂತೀವಿ. ಮತ್ತು ಎಲ್ಲರೂ ಹೊರಗೆ ಪರ್ಗೆ ಹೋದಾಗ ಮತ್ತು ಸ್ವಲ್ಪ ಚಂದ ಅನ್ಸಲ್ಲ ಹಿಂಗತ್ತೆ ಅಂತೇಳಿ ಚಮಚನಿ ತೊಗೊತೀವಿ ನೋಡ್ರಿ. ಮನುಷ್ಯಗೆ ಒಂದೊಂದು ವಡೆ ತೊಗೊಂಬಂದಾರೆ ಯಜಮಾನ್ರು. ನನಗೆ ಯಜಮಾನ್ರಿಗೆ ಸಾಂಬಾರ ರೀ, ನಿಮ್ಮ ತಾಟ ಅಲ್ಲೇ ಐತಿ ಹೊರಗೆ ತೊಗೊಂಬರಿ. ಆಕೆ ಮೊರ ತಂದ ಇಲ್ಲಿ ನೋಡ್ರಿ, ಇನ್ನು ನಾಷ್ಟ ನಡತಿ, ಬಡ ಬಡ ನಾಷ್ಟ ಮಾಡ್ತಿ. ಇವತ್ತು ನಿಮ್ಮ ಮನೆಗೆ ಏನು ನಾಷ್ಟ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು ಹೊರಗಿನ ನಾಷ್ಟ ತರ್ತೀವಿ ಅಂತೇಳಿ, ಏನೂ ಐಡಿಯಾ ಇರಲಿಲ್ಲ. ಹೇಳಿದ್ನಲ್ಲ ಸಡನ್ ಆಗಿ ಮತ್ತು ಭಾಳ ಅರ್ಜೆಂಟ್ ಅರ್ಜೆಂಟ್ ಆಗಿ ತೊಗೊಂಬಂದಾರ. ಯಾಕಿಷ್ಟು ಅರ್ಜೆಂಟ್ ಮಾಡಕತ್ತೀವಿ, ಏನು ಎಂತ ಅಂತೇಳಿ ನಾನು ಹಂಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ. ನಾವು ಬಡ ಬಡ ಈಗ ನಾಷ್ಟ ಮಾಡ್ಕೋತೀವಿ ಮತ್ತು ಸಿಗ್ತೀವಿ. ಬ್ಯಾಗ್ ಪ್ಯಾಕಿಂಗ್ ಶುರು ಆಗೈತ್ರಿ ನಮ್ಮ ಮನೆಯಾಗ. ಎದಕ್ಕೆ ಏನು ಅಂತೇಳಿ ಹೇಳ್ತೀನಿ. ಮೊನ್ನೆ ಹೇಳಿದ್ದೆ ನಮ್ಮ ಹೇಳಿರ್ಲಿಲ್ಲ, ನಾನು ಬಟ್ಟೆ ತೊಗೊಂಬರಕ್ಕೆ ಹೋಗಿದ್ದೆ. ಆವಾಗ ನಿಮ್ಗೊಂದು ಈ ಇನ್ನೊಂದು ಬಟ್ಟೆ ಯಾಕೆ ತೊಗೊಂದಿನಿ ಯಾರಿಗೆ ತೊಗೊಂದಿನಿ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ನೆ. ಸೊ ಹಾಗಾಗಿ ಹೇಳಕತ್ತೀನಿ. ನಮ್ಮ ಅಣ್ಣನ ಮಗ ರೀ ಶಿವಣ್ಣ, ಪುಣ್ಯದಾಗಿರ್ತಾರೆ. ಅವರ ಮಗನ ತೊಟ್ಲು ಶಾಸ್ತ್ರನೂ ವಿಡಿಯೋ ಶೇರ್ ಮಾಡಿ, ನಾನು ಅವ್ರ ಮದುವೆ ವಿಡಿಯೋನು ಶೇರ್ ಮಾಡೀನಿ. ನಿಮ್ಗೆ ಈಗ ಗೊತ್ತಾಗಿರ್ಬೋದಂತಿಗೆ ಸನ್ಕೊಂತೀನಿ. ಇಲ್ಲೇ ಸೊಲ್ಲಾಪುರದಾಗ ಇತ್ತು ನೋಡ್ರಿ ನಾಮಕರಣ, ನಾನು ಬಂಗಾರ ಉಂಗುರ ಅದೆಲ್ಲ ತೊಗೊಂಡು ಹೋಗಿದ್ದೆ ನೋಡ್ರಿ, ನಿಮ್ಗೆ ಗೊತ್ತಿರ್ಬೋದಂತ ಅನ್ಕೋತೀನಿ. ಆ ಅಣ್ಣನ ಮಗನ ಇವತ್ತ ನನ್ನ ಹಳೆ ಅಂತಲೇ ಹೇಳ್ತೀನಿ, ನನಗೆ ಭಾಳ ಖುಷಿ ಆಗುತ್ತೆ. ನಮ್ಮ ಗಂಡಮ್ಮರಪ್ಪ ಅಂದರೆ ಎಲ್ಲರಿಗೆ ಹೆಣ್ಮಕ್ಳಿಗೆ ಭಾಳ ಖುಷಿಯಾಗೋ ಮಾತೈತಿ. ಸೊ ನಮ್ಮ ದೊಡ್ಡಮ್ಮನ ಮಗ ರೀ, ನಮ್ಮ ತಾಯಿಯವರ ಅಕ್ಕನ ಮಗ, ಅವನ ಮಗಂದು ಇವತ್ತು ಅದೇ ನನ್ನ ಹಳೆ ಅಂದನೇ ಜಡಿತಗ ಕಾರ್ಯಕ್ರಮ ಅದ ನಾಳೆಗೆ, ಅದು ಆ್ಯಕ್ಚುಲಿ ಸೋಮವಾರ. ಇವತ್ತು ರವಿವಾರ, ನನಗೆ ಗೊತ್ತೇ ಇಲ್ಲ. ನಾನು ನೈಟ್ ಒಂಬತ್ತು ಅದು ರವಿವಾರ 9:30 ಹೋಗೋದು ನೋಡಿ ಸಹಿತ ಅಂತಂದ್ರೆ ನನ್ನ ಫೋನ್ದಾಗ, ನಾನೇನು ಮಾಡೀನಿ ನೈಟ್ ಹೋಗೋದನ್ನ ನೈಟ್ ಜರ್ನಿ ಈ ಥರ ಅನ್ಕೊಂಡ್ಬಿಟ್ಟಿನಿ. ಬಟ್ ಆಮೇಲೆ ಡೇದಾಗ ಏನಂತ ಮುಂಜಾನೆ ಫೋನ್ ಮಾಡಿದೆ. ಇವತ್ತು ರವಿವಾರ ಸ್ವಲ್ಪ ಆರಾಮಾಗಿ ಎದ್ರೆ ಅಂತ ನಾವು ಮಕ್ಕೊಂಡ್ಬಿಟ್ಟಿವಿ. ಮತ್ತು ನನ್ನ ಫೋನ್ ಮಾಡಿದ ಮ್ಯಾಗನೇ ರಾತ್ರಿ ಎಲ್ಲ ಮುಂಜಾನೆ ಹೋಗೋದು, ರಾತ್ರಿಯಲ್ಲಿ ಸ್ಟೇ ಮಾಡೋದಂತೆ ಅಂತಿಗೆ ಸಣ್ಣ ಅವಾಗ ಕಪ್ಪರ್ಸ್ಕೊಂಡು ಎದ್ದು ಹೆಂಗ್ ಮೈ ತಕೊಂಡು ಹೆಂಗ್ ಪೂಜೆ ಮಾಡಿದ್ ನಾವು. ಮತ್ತೆ ಯಜಮಾನ್ರು ನಾಷ್ಟನ ತಗೊಂಬಂದ್ರು ಗೊತ್ತಾಗತ್ತಂತೇಳಿ ನಾಷ್ಟ ಮಾಡ್ಕೊಂಡು ಈಗ ಮಗಳನ್ನ ಮಗನ ತಯಾರು ಮಾಡಿವಿ. ಈಗ ಅರ್ಬಿಗಳು ಇಟ್ಕೊಂಡಾಯ್ತು ಅಂತೇಳಿ ಇವತ್ತು ಮತ್ತಲ್ಲಿ ಹೋಗಿ ವಸ್ತಿವಿ ಹಾಕ್ತೀವಿ. ನಾಳೆಗೆ ಮತ್ತೆ ಜಟ ಮಾಡಿ ಉಟ್ಕೊಂಡಕ್ಕೆ ಬೇಕಂತೇಳಿ ನಮ್ಗೆ ಅರ್ಬಿ ತೊಗೊಂಡೀವಿ. ನಾನು ಸೀರೆ ತೊಗೊಂಡು ಹೋಗ್ಬೇಕು ಅನ್ನೋದೈತೆ ಅಕ್ಚುಲಿ. ಮತ್ತು ಆಮೇಲೆ ನನಗೆ ಅದೇನು ನಾನು ಇವಾಗೆಲ್ಲ ಮೊದಲಿನ ನಂಗೆ ಬರಂಗಿಲ್ಲ. ಇದು ಅರ್ಬಿಗಳು ಫಿಟ್ ಹಾಕತ್ತಾವ ಬಲ್ಗಿ ಉಚ್ಚೋದು ಇಂಥದ್ದೆಲ್ಲ ಮಾಡೋದಿರ್ತೈತಿ. ನಾನು ನೈಟ್ ಹೋಗೋದನ್ನ ಮತ್ತು ಮಧ್ಯಾಹ್ನದನ್ನೆಲ್ಲ ಮಾಡಿಕೊಂಡು ಬ್ಯಾಗ್ ಪ್ಯಾಕಿಂಗ್ ಮಾಡಿ ಇಟ್ಕೊಂಡ್ರಂತ ನಾ ಅಂದ್ಕೊಂಡೆ. ಮುಂಜಾನೆ ನಾನು ನೀವು ಗಡ್ಬಡ್ದಾಗ ಮತ್ತೆ ಅಲ್ಲಿ ಹಾಕೊಳಕ್ಕೆ ಮೊನ್ನೆ ಹೊಸದಾಗ ತೊಗೊಂಡಿದ್ದೆ ನೋಡ್ರಿ. ಇವನಿಲ್ಲ ನೀರಾಗಿಲ್ಲ ಏನಿಲ್ಲ, ಮತ್ತು ಇವು ನಡೀತಾವೆ ದೇವಸ್ಥಾನಕ್ಕೆ ಹೋಗೋಕು ಇಂಥ ಡ್ರೆಸ್ ತೊಗೊಳಂತೀವಿ. ನಾನು ಚುಡಿದಾರ್ ತೊಗೊಂಡೀನಿ, ಮತ್ತು ಹಂಗೆ ಪಿಲ್ಲ್ಯಾಗ ಅಲ್ಲೊಂದೆರಡು ಚಡ್ಡಿ ತೊಗೊಂಡೀನಿ, ಇರಂಗಿರ್ಲಿ ಎಕ್ಸ್ಟ್ರಾ ಅಂತೇಳಿ. ಅದಕ್ಕೆ ಟೀ ಶರ್ಟ್ ಪಿಲ್ಲ ನೋಡ್ರಿ ಈ ಡ್ರೆಸ್ ಜೊತೆ ಹಾಕೊಳಕ್ಕೆ ತೊಗೊಂಡಿನಿ ನಾನು. ಸ್ಲಾಕ್ಟ ನೋಡಮ್ ಇನ್ನೊಂದು ತೊಗೋತೀನಿ, ಇಟ್ಕೊಂತೀನಿ ಇವನಿಗೆ. ಒಂದು ಟೀ ಶರ್ಟ್ ತಕ್ಕೊಟ್ಬಿಡ್ರಿ ಅವನೀಗ. ಇದು ಆಮೇಲೆ ಆರಿ ನೋಡ್ರಿ ಹೇಳಕತ್ತೀನಿ, ಗಡ್ಡ ಬೇಡ ಅಂದ್ರೆ ಇಷ್ಟು ಗಡ್ಬಡಿ ಆಗೈತಿ. ಅದ್ರಾಗ ಮತ್ತೆ ವಿಡಿಯೋ ಮಾಡಕತ್ತೀನಿ. ನಮ್ಮ ಯಜಮಾನ್ ಅಪ್ಪನ ಕಡೆಯಿಂದ ಬೇಸ್ಕೋತೀನಿ ಅವನು, ಈ ಅರ್ಜೆಂಟ್ನಾಗ ನಿಂದ ಇರಬೇಕಂತೇಳಿ. ಮತ್ತೆ ಇಂಥ ಎಲ್ಲ ಸಿಗಂಗಿಲ್ರಿ, ನಾವು ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊಂಡು ಎಲ್ಲಿ ಟೂರ್ ಹೋಗ್ತೀವಿ, ಎಲ್ಲಿ ಜರ್ನಿ ಮಾಡಕ್ ಹೋಗ್ತೀವಿ. ಊರಿಗೆ ಹೋದ್ರೆ ಇಲ್ಲಿಕ್ಕಪ್ಪ ನಿಮ್ ಫಂಕ್ಷನ್ ಹೋದ್ರೆ ಅಂತೇಳಿ ಒಂಥರ ಖುಷಿ ನಮ್ಗೆ. ಜರ್ನಿ ಜರ್ನಿ ಲಾಗ್ ಅಂತ ಹೇಳ್ಬೋದ ಅಣ್ಣಂಗೆ ನೋಡ್ರಿ. ಇವು 346 ರೂಪಾಯಿ ನೋಡ್ರಿ ಪ್ಯಾಂಟ್ ಪೀಸ ಶರ್ಟ್ ಪೀಸ ಇವು ತೊಗೊಂಬಂದಿವಿ. ಮತ್ತೆ ಟವಲ್ ಟೋಪಿ ಬ್ಲೌಸ್ ಪೀಸ್ ಮನೆಯಾಗ ಇದ್ದು ತೊಗೊಂಡೀನಿ, ತುಂಬಾ ಆಯಿಲ್ ತೊಗೊಂಡೀನಿ. ಇದು ನೋಡಿರಲ್ಲ 450 ರೂಪಾಯಿಗೆ ನಾನು ಸೇಲ್ ಮಾಡೀನಿ. ನಾನು ಬೆಂಗಳೂರಿಂದ ತರಿಸಿರುವಂಥ ಸೀರೆಗಳು ಲೈಟ್ ವೇಟ್ ಆಗಿ ಉಡ್ಬೋದಲ್ಲ, ಚಲೋ ನೀನು ತೊಗೊಂಡೀನಿ. ಮತ್ತು ಅಣ್ಣನ ಹೆಂಡತಿ ನಮ್ಗಾರ ಇರಕ್ಕೆ ಯಾರದಾರಿ ಅವರ ಅಲ್ಲ ಅಂತೇಳಿ 450 ರೂಪಾಯಿಗೆ ನಾನು ಸೇಲ್ ಮಾಡಿದ್ನೆ. ಸೊ ಹಾಗಾಗಿ ಇದೊಂದು ಸೀರೆ ತೊಗೊಂಡೀನಿ ನಾನು. ಸ್ಮೂತಾಗೈತಿ, ಲೈಟ್ ವೇಟ್ ಐತಿ ಇರಲಿ ಅಂತೇಳಿ. ಮತ್ತು ಹಂಗೆ ನೋಡ್ರಿ ಇಲ್ಲೇ ಇಟ್ಲ ಸೇಮ್ ಪೀಸ್ ನೋಡ್ರಿ ಎತ್ಲಕ್ಕ. ಸೊ ಸೇಮ್ ಬ್ಲಾಕ್ ಹೋದ್ರೆ ನಮ್ಮ ಪಿಲ್ಲಕ್ ಸಿಗ್ಲೇ ಇಲ್ಲ, ಹೌದೇ ಇಲ್ರಿ ಇಂಥ ಸಿಕ್ಕರು ಭಾರಿ ಅನಿಸುತ್ತಲ್ಲ. ಇದ್ರಾಗ ಪಿಲ್ಲಕ್ ಸಿಗ್ಲೇ ಇಲ್ರಿ. ಮತ್ತೆ ಅದಕ್ಕಂತೇಳಿ ಏಮಿಳಕಿ ಬ್ಲಾಕ್ ಕಲರ್ ಮಿಳನೆ ಬ್ಲಾಕ್
ಯಾಕೆ ಇಂಥವ್ರು ಸಿಕ್ಕಿಲ್ಲಲ್ಲ ಇಲ್ಲಿ ನೋಡ್ರಿ. ಇದು 300 ರೂಪಾಯಿ, ಮಕ್ಳು ಅರ್ಬಿನೇ ಬಹಳ ಕಾಸ್ಟ್ಲಿ. ಈಗ ಈಗ ತಗಂಗಿಲ್ಲ ನಾನು ಅಲ್ಲೇ ಮತ್ತು ಅರ್ಬಿ ಮಾಡೋದನ್ನ ತೋರಿಸ್ತೀನಿ. ಭಾಳ ಚಂದ, ಭಾಳ ಕ್ಯೂಟ್ ಅನ್ನಿಸ್ತಾರೆ ಮಕ್ಕಳು. ಕ್ವಾಲಿಟಿ ಅಂತೂ ಸ್ಮೂತ್ ಅದಾವು, ಮಸ್ತ್ ಅದ ಡ್ರೆಸ್. ಹಂಗಾಗಿ ಒಂದು ಇದು 300 ರೂಪಾಯಿ ಬಿತ್ತು. ಮನೆ ಪಿಲ್ಲುನ ಜೊತೆಗೇನೆ ಇದನ್ನು ತೊಗೊಂಬಂದ್ಬಿಟ್ಟೆ ನಾನು. ಒಳ್ಳೆ ಮಣ್ಣು ಹೋಗೋದಾಗಂಗಿಲ್ಲ ಅಂತೇಳಿ ಜಡಿ ತೆಗಿಯಕ ನೋಡ್ರಿ ನನ್ನ ಮಗನಿಗೆ ತಗೊಂಡೀನಿ. ಮತ್ತು ತಾಯರಿಗೆ ಅವರಿಬ್ರಿಗೆ ಅಣ್ಣಗ ಅಣ್ಣಗ ಹೆಂಡತಿಗೆ ನನ್ನ ಹಳೆಯಾಗ ಜಡಿ ತೆಗಿಯಾಗಂತರೂ ಬಂಗಾರ ಉಂಗ್ರ ಹೋಗಿ ಮಾಡಿ ಬಂದಿನಿ ನಾನು. ನನ್ನ ಬಳಿ ಏಟ್ ಐತೆ ನೋಡ್ರಿ, ಅಷ್ಟು ಮಾಡ್ತೀವಿ. ಚಲನೆ ತೊಗೊಂಡು ಆತು ನನಗೆ ಇಷ್ಟೇ ರೀ. ನಾನು ಫುಲ್ ಮಾಡ್ಬೇಕಂತೇಳಿ ಯಾವುದಕ್ಕೆ ಅಲ್ಲಿ ಮಾಡಕ್ಕೆ ಹೋಗಂಗಿಲ್ಲ. ನಂಗೆ ಅದು ಲೈಕ್ನೂ ಆಗಂಗಿಲ್ಲ. ಮಾಡಿದ್ರೆ ಒಂದು ಒಳ್ಳೇದನ್ನ ಮಾಡ್ಬೇಕು. ಏನು ಮಾಡ್ಲಿಕ್ಕಂದ್ರೆ ನನಗೆ ಬಟ್ಟೆ ಗಿಟ್ಟೆ ತರದ ಆಗ್ಲಿಕ್ಕಂದ್ರೆ ನನ್ನ ಕೈಯಾಗ 1,000 ರೂಪಾಯಿ ಕೊಟ್ಬಿಟ್ರೆ ಆತಂತಿಗೆ ಸಿಂಗ್ ಅನ್ಕೊಂಡಿದ್ದೆ. ಮತ್ತಿಲ್ಲ ಹಂಗ ಪಿಲ್ಲುಗೂ ತರಕ್ ಹೋದ್ವಿ ಇದನ್ನಾಗುತ್ತಂತೇಳಿ ತಗೊಂಬಿಟ್ಟೆ ನೋಡ್ರಿ. ಆಯ್ತು, ಅವ್ರದ್ದು ಆಯ್ದನ್ನ ತಳಗಿಟ್ಕೊಂಡ್ಬಿಡ್ತೀನಿ. ಇವು ವೇರ್ ಮಾಡೋ ನಾಳೆ ಮತ್ತೆ ಅಕ್ಕ ಮಾಡಮ್ಮ ಹಾಕೊಂಡಕ್ ಬೇಕಂತೇಳಿ ಇವು ಅರ್ಬಿಗಳನ್ನ ಮೇಲೆ ಇಟ್ಕೊಂಡ್ಬಿಡೋಣ. ನಾವು ಮೈ ತಕೊಂಡ ಮ್ಯಾಗ ಮತ್ತೆ ಕಾರ್ಯಕ್ರಮ ಚಾಲು ಹೋಗುತ್ತೆ. ಅವಾಗೇನೆ ಅವರಿಗೆ ತಯಾರಿ ಮಾಡಕ್ ತಕೊಂಡ್ರಂತೇಳಿ ಒಂದಂಗೆ ಇನ್ನೊಂದು ಎಷ್ಟೋ ಕ್ಯಾರಿಬಲ್ ಇಟ್ಕೋತೀನಿ. ಅಲ್ಲಿ ಮೈ ತಕೊಂಡ ಮ್ಯಾಗ ಅರ್ಬಿಗಳು ಅವು ಇರ್ತಾವಲ್ರಿ ಅವನ್ನ ಇಟ್ಕೊಂಡು ಪಿಲ್ಲೆಂದು ಪಿಲ್ಲೆ ನೋಡ್ರಿ ಬಟ್ಟೆಗಳು ಚಲೋ ಆಯ್ತು ತಗೊಂಬಂದಿದ್ದು. ಇಲ್ಲಿಕಪ್ಪ ಅಂದ್ರೆ ಭಾಳ ಪರದಾಡ್ಬೇಕಾಗಿತ್ತು. ಮತ್ತೆ ನಮ್ಮ ಮನೆ ಏನು ತೊಗೊಂಡಿದ್ವಲ್ಲ ಅಂಗಡಿಯಾಗ ಅವನ್ನ ತೊಗೊಂಡಿನಿ. ಬೀಚ್ ಸೋಸಲ್ಲಿ ಕ್ಯಾರಿ ಬ್ಯಾಗ್ ಸುಮ್ಮನೆ ಇದಾಗುತ್ತೆ. ಸೊ ಅದನ್ನೇನೆ ತೀ ಇಟ್ಕೊಂಡ್ಬಿಡ್ತೀನಿ. ಕ್ಯೂಟ್ ಆಗಿರುವಂತ ಬ್ಯಾಗ್ ಮಾಡಿ ಕೊಡ್ತೀನಿ. ಇದು ಕರೆಂಟ್ ಟೂನುಕ್ಕ ತೆಗೆ ಹೋತ ಮುದ್ದಿ ಮುದ್ದಿ ಇಲ್ಲಾತ ಟಿ ಶರ್ಟ್ ಸೈಡಿಗೆ ಇತ್ತೀನಿ ಬಿಡು. ಇವೆರಡು ಮ್ಯಾಗ ಇಟ್ಕೊಂಡ್ಬಿಡ್ತೀನಿ. ಹಂಗೆ ಒಂದು ನೀರಿನ ಮಟ್ಲಿ ಇಟ್ಕೊಂತೀನಿ. ಇದು ಬ್ಯಾಗ್ ನೋಡ್ರಿ ಸರಿ ಚಂದ ಆಯ್ತು ನೋಡ್ರಿ. ಇದು ಇಷ್ಟೇ ಕ್ಯೂಟಾಗಿ ಬರ್ಲಬಾಗಿ ಓಡಮದ ಇಷ್ಟೇ ಸಾಕು. ಪಪ್ಪನ ಒಂದಿನ ಎಲ್ಲ ಹಿಂಗೆ ಕುಟತರ ಸಿಂಪಲ್ ಗಾ ಛೋಟ ಕರತ್ತಿ ತರ್ತಿ ತಾಯಿ ಫ್ರೆಂಡ್ ಕೊಟ್ಟರಂತಿದ್ದ ಅವ್ರ ಏನೋ ಕಂಪ್ನಿ ಕೆಲಸ ಮಾಡ್ತಾರಂತ ಅಲ್ಲಿ ಕೊಟ್ಟಿರುವಂತದ್ದು. ಇನ್ನೋ ಒಂದ್ ಅಸ್ತಿ ತಗೋಬೇಕು ಸ್ನೇಹ. ನಾಳೆ ಐತ್ ನೋಡ್ರಿ, ನಾಳೆಗೇನೆ ಇವತ್ತ ಹಾಕೋತೀನಿ ಇವನ್ನ. ಇದು ಮಮ್ಮಿ ಕೊಟ್ಟಿಟ್ಟಪ್ಪ, ಇದು ಹಾಕೊಂಡ್ಬಿಡ್ತೀನಿ. ಸದ್ಯಕ್ಕೆ ವೇರ್ ಮಾಡ್ತೀನಿ ನಾನು. ಅದೇ ಹೋಗಿನ್ರಿ ಇಂಥ ಟೈಮ್ದಾಗ ಹಾಕೊಂಡ್ರೆ ಆಗುತ್ತಲ್ಲ ಅಂತೇಳಿ ಇದೊಂದು ಅಸ್ತಿನ ತಗೊಂಡ್ಬಿಡ್ತೀನಿ. ಓಕೆ, ನಾವು ಮತ್ತೆ ಸಿಗ್ತೀವಿ. ಬಂದ್ ಮಾಡು ಅವಾಜ್ ಬಂದ್ ಮಾಡು. ಸ್ವಲ್ಪ ಟೈಟ್ ಆಗತ್ತದ ಮತ್ತ ಕಂಫರ್ಟಬಲ್ ಅನ್ಸಲ್ ಆಗೈತಿ ಅದಕ್ಕಂತೇಳಿ ಮತ್ತೀಗ ಇದನ್ನ ಚೇಂಜ್ ಮಾಡ್ಕೊಂಡಿನ್ರಿ. ಸೊ ಬರೀ ಚಾ ಕುಡಿಯೋಣ ಅಂತ ನಮ್ಮ ಯಜಮಾನಪ್ಪ ಮಾಡಿರುವಂತ ಚಾ ನೋಡಮ್ ಹೆಂಗೈತಂತೆ ಪಿಲ್ಯ. ಅದನ್ನ ಬಂದ್ ಮಾಡ್ತೇ, ಇಲ್ಲಿಗೆ ಮೊಬೈಲ್ ಕಸ್ ತಗೊಂಡು ಹೋಗಾಡ್ಬಿಡ್ತೀನಿ ನೋಡು. ಪೂರ ಬಂದ್ ಮಾಡು, ಪೂರ ಬಂದ್ ಮಾಡ. ಮೊಬೈಲಿನ ಹುಳ ಆಗಕತ್ತ ನೋಡ್ರವ ಇತ್ತೀಚೆಗೆ ಬಹಳ. ಇವರು ಬ್ಯಾಡ ಅಂದ್ ಕೇಳಲ್ಲ, ಅವ್ನ ಕೈ ಕೊಟ್ಟು ಕುಂತ ಬಿಡ್ತಾರ. ನನ್ ಮೊಬೈಲ್ ಅಷ್ಟು ರೂಢ ಇಲ್ರಿ ಇಲ್ಲೇವ ತೊಗೊಳಲ್ಲ. ನನ್ ಮೊಬೈಲ್ ತಗೊಳತ್ ನಾ ಹೆದರ್ತಾನ. ಚಲ ಮಾಡ್ಯಾರ ಚಾ, ಮಸ್ತ್ ಮಾಡ್ಯಾರ. ನನ್ಕಿನ್ನ ಬಾರಿ ಮಾಡ್ಯಾರ. ನಾವು ದಿನ ಮಾಡ್ತೀವಲ್ಲ, ನಮ್ ಕೈ ನಮ್ಗೆ ಏನ್ ಅನ್ಸಲ್ಲ. ಯಾರಾದ್ರೂ ಒಬ್ರು ಏನಾದ್ರೂ ಮಾಡ್ಕೊಡಲ್ಲಕ್ಕ. ಇನ್ನೊಬ್ರು ನಾವ ತಗೊಂಡ್ಕೊಡಕ್ಕಿನ ಇನ್ನೊಬ್ರು ಒಂದ್ ಗ್ಲಾಸ್ ನೀರ್ ತಂದು ಕೊಟ್ರು ನಮ್ಗೆ ರುಚಿನ ಅನ್ಸುತ್ತದೆ. ಯಾಕ ನಮ್ ಕೈ ನಮಗ್ ತಿಂದು ಕುಡ್ದು ಬ್ಯಾಸ್ತ ಇರ್ತದೆ. ಅವ್ರು ಬರಾಕತ್ತಿಲ್ರಿ ನಮ್ಮ ಯಜಮಾನ್ರು, ಯಾಕಂದ್ರೆ ಅವ್ರಿಗೆ ಸೌಂಡ್ ಇಲ್ಲ. ಇಲ್ಲೇ ಸೊಲ್ಲಾಪುರದಾಗ ಮತ್ತೆ ನಮ್ಮ ಫ್ಯಾಮಿಲಿಯಾಗ ಏನಾದರೂ ಸ್ವಲ್ಪ ಫಂಕ್ಷನ್ಗಳು ಇದ್ರೆ ಸುಟ್ಟಿ ತೊಗೊಂತಾರ. ದೂರ ಬರ ಇದ್ರೆ ಅವ್ರಿಗೆ ಸುಟ್ಟಿ ಸಿಗಲ್ಲ. ಕರ್ನಾಟಕದಾಗಿದ್ರೆ ಪೈಲನೇ ಸುಟ್ಟಿ ಸಿಗಲ್ಲ. ನಾಳೆಗೆ ಸೋಮವಾರ ಸುಟ್ಟಿ ಇರ್ತಿತ್ತು. ನನ್ನ ಪ್ಲಾನಿಂಗ್ ಏನಾಗಿತ್ತಂದ್ರೆ ರವಿವಾರ ರಾತ್ರಿ ಹೋಗ್ತದ ಅತ್ತನಂದು ಕನ್ನಂಗ ನನಗೆ ಹಂಗೆ ಅನ್ಸಿತ್ತಿ. ನಾನಾ ಕೇಳಿದ್ರೆ ತಪ್ಪೇನು, ಅವನ ಹೇಳಿದ್ರೆ ಗಡ್ಬಡ್ ಮಾಡೋಣ ಗೊತ್ತಾಗಲೇ ಇಲ್ಲದ. ರವಿವಾರ ಹೆಂಗ್ ಚಂದನೆ ಕೆಲಸ ಮಾಡ್ತಾರೆ, 8:00 ಅಂಗಡಿ ಮುಸ್ತೈತಿ. ಮನೆಗೆ ಬಂದು ಊಟ ಗಿಟ್ಟ ಮಾಡ್ಕೊಂಡು ಬ್ಯಾಗ್ ಎಲ್ಲ ಪ್ಯಾಕಿಂಗ್ ಮಾಡಿರ್ತೀನಿ. ಹಂಗೆ ನೈಟ್ ಜರ್ನಿ ಆಗ್ತೈತಿ, ನಾಳೆ ಸುಟ್ಟಿನೇ ಇರ್ತೈತಿ. ನಾಳೆ ಫಂಕ್ಷನ್ ಐತಿ, ಮುಗಿಸ್ಕೊಂಡು ನೈಟ್ ಎಟ್ಟತ್ತಿದ್ರು ಬರ್ತಿತ್ತು ಅನ್ನಂಗೆ ಹಿಂಗಾಗಿತ್ತು. ಅವರು ನೋಡಮ್ಮ ಯಾಕಲಕ್ಕನಂಗೆ ಅಂದಿದ್ರು. ಒಮ್ಮೆ ಅಚ್ಚನ್ಯಾಕನ ಮತ್ತು ಮಾಲಕ್ರಿಗೆ ಹೇಳ್ಬೇಕಾಗ್ತದ್ರಿ. ಅದ್ರಾಗ ಅಂಗಡಿಯಾಗಿ ಒಂದಿಬ್ರು ಕೆಲಸ ಮಾಡೋರು ಬಿಟ್ಟಾರಂತ, ಹಂಗಾಗಿ ಜರ ಅವ್ರಿಗೆ ಭಾಳ ರಿಸ್ಕ್ ಆಗ್ತದೆ.
ಹಾಕು ಪಟ್ಟತ. ನನ್ನ ಮಗ ಎಷ್ಟು ಕ್ಯೂಟ್ ಕಾಣಕತ್ತ ನೋಡ್ರಿ, ಹೊಸ ಬಟ್ಟೆ ಹಾಕೊಂಡು ಅದಿಲ್ಲ ಬಿಲ್ಲು. ಅಲ್ಲೇ ಒಂದೈತಿ ನೋಡು, ಅರ್ಬಿ ಹೊಲಸು ಮಾಡ್ಕೋಬಿಡಪ್ಪ ರಾಜ, ಹಿಡ್ಕೋತೀನಿ ಬಿಡು, ದೊಡ್ಡದು ಹಿಡ್ಕೋತೀನಿ ಬಿಡು. ಭೀತಿ ಯಾಕೆ ಕೊಟ್ಟತ್ತ? ರೆಡಿ ಅಂತ್ರಿ ಆಗಿರಿ, ನನ್ನ ಮಗಳಿಗೆ ದೊಡ್ಡದು ಬ್ಯಾಗ್ ಹಿಡ್ಕೋತೀನಿ ಕೊಡವ ಅಂತಂದ್ರ ಅಲ್ಲಂತ ಕುರ್ಚಿ ಇಟ್ರಿ ಒಳಗೆ. ಖುಷಿ ಅಲ್ಲ ಇವತ್ತ ಬಾ ಪಿಲ್ಲು. ಕೇಳಿದ್ರಿ ನನ್ನ ಮಗನ ಮಾತ, ಕುರ್ಚಿ ಒಳಗಿಡ ಮಮ್ಮಿ, ಯಾರ ಚೋರಿ ಮಾಡ್ಕೊಂಡ್ ತಗೊಂಡ್ ಹೋಗ್ಕರತ್ತ. ಟೂಷ ಈಗ ಇಂಥದ್ ಮಾಡ್ಕ ಬಡ್ಸ್ಕೊತಿ ಬಿಡದನ್ನ ಚಂದಾಗ ಅರ್ಬಿ ಹಾಕೊಂಡ್ ಮಾತ ಅಲ್ಲಿ ಮಣ್ಣಾಗ ಆಡಕ್ ನೀರಾಗ ಆಡಕ್ ಎಲ್ಲಿಗೆ ಹೊಂಟಿವಿ ಈಗ ನಾವು? ಬಾ ಆಯ್ತದ ಬಾ, ಅಲ್ಲಿ ಮಮ್ಮಿ ಬರ್ತಾರ್ರಿ, ಸೃಷ್ಟಿ ಬರ್ತಾಳ, ಬಾಗು ಬರ್ತಾಳ. ಅಲ್ಲಿಡು, ಹಾ ಅಲ್ಲಿ ಮ್ಯಾಗಿಡು ಅದನ್ನ. ಸೃಷ್ಟಿ ಬಾಗು ಬರ್ತಾರ ಇನ್ನ ನೋಡ್ಬೇಕು, ಯಾರ್ಯಾರೆಲ್ಲ ಅಲ್ಲಿ ಬಂದು ಜಾಯ್ನ್ ಆಗ್ತಾರ ಗೊತ್ತಿಲ್ಲ. ನಾವು ಹೊಂಟಿದ್ದೀಗ ಹೀರಣ್ಣ ಅದ ನೋಡ್ರಿ, ಇರ್ಬದ್ರ ಗ್ವಾಲ್ಗೇರಿ ಇರ್ಬದ್ರ, ಹಾಂ ಗ್ವಾಲ್ಗೇರಿ ಇರ್ಬದ್ರ ಕನ್ಫರ್ಮ್ ಅಂತ ಇದೆ, ಇದೇ ಕನ್ಫರ್ಮ್ ರೀ. ಅಲ್ಲಿ ಹೊಂಟಿವಿ. ಸೊ ನಾನು ಫಸ್ಟ್ ಟೈಮ್ ಹೊಂಟಿರುವಂಥದ್ದು. ಅಲ್ಲಿ ಆಜುಬಾಜು ಇದ್ದಾರೆ ಯಾರಾದರೂ ಆ ಊರನ್ನವರು ಅದು ವೀಡಿಯೋ ಮಾಡೋಕತ್ತಾರ, ನಮಗೂ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನನಗೆ ಅಲ್ಲಿ ಎಡಿಟಿಂಗ್ ಮಾಡಿ ವೀಡಿಯೋ ಹಾಕೋದಾಗಲ್ಲ. ಸೊ ಒಂದೆರಡು ದಿನ ಲೇಟಾಗಿ ಬರ್ಬೋದು ವೀಡಿಯೋ ನೋಡೋ. ಮತ್ತು ಇವತ್ತಿನ ವೀಡಿಯೋ ಅಂತೂ ರವಿವಾರದ್ದು ನೋಡಿರಿ, ರವಿವಾರದ್ದು ವೀಡಿಯೋ ಎಡಿಟಿಂಗ್ ನಿನ್ನೆ ನೈಟೇ ಮಾಡೀನಿ. ಹಾಗಾಗಿ ಅದನ್ನು ಟೈಟಲು ತಮ್ಮನೇಲಿ ಹಾಕಿ ಪ್ರೈವೇಟ್ನಾಗ ಹಾಕೀನಿ, ಪ್ರೈವೇಟ್ನಾಗ ಹಾಕೀನಿ. ಬಟ್ ಇನ್ನು ಪಬ್ಲಿಷ್ ಕೊಡಬೇಕು, ಇನ್ನೂ ರೆಡಿ ಮಾಡ್ದೈತೆ ಅದಕ್ಕೆಲ್ಲನು. ಸೊ ಹೋಗೋಣಂತ ಬರೀ ಫ್ರೆಂಡ್ಸ. ಈಕೆ ಅಂತ ಫುಲ್ ಖುಷಿ ಆಗ್ಯಾಳ, ಯಾಕಂದ್ರೆ ಅಲ್ಲಿ ಮಮ್ಮಿ ಬರ್ತಾಳೆ ಅಂತ ಖುಷಿ. ಯಾಕೆ ಅವ್ರ ಅಪ್ಪನ ಕೂಡ ಇರೋರಿದ್ರು ಮಕ್ಕಳು, ನನಗೆ ಒಬ್ಬಕಿಗೆ ಹೋಗಬಾ ಅಂದಿದ್ರು ಸರಿ ಅಂತೇಳಿ ನಾನು ಖುಷಿ ಆಗಿಬಿಟ್ಟಿದ್ನಿ. ಆಮೇಲೆ ಮಮ್ಮಿ ಮತ್ತು ಬಾಗು ಸೃಷ್ಟಿ ಬರೋರು ಬರೋದು ಆಯ್ತಲ್ಲ, ಅವ್ರು ಫೋನ್ ಹಚ್ಚೇಳಣ ಮತ್ತೇನೈತೆ, ನಾನು ಬರ್ತೀನಿ ನೀನು ಬರ್ತೀನಿ ಅಂತ ಇಬ್ಬರು ತಯಾರಾಗ ಕುಣ್ಕೊತ ಈಕೆ ತಲೆ. ಖಾಲಿ ಟೈಮ್ನಾಗ ಹೆಂಗೆ ಬೇಕಂಗೆ ಪ್ಯಾಷನ್ ಪ್ಯಾಷನ್ ಬಚ್ಕೊಂತ, ನಾ ಬಚ್ಚಿದ್ದು ಈಕೆಗೆ ಇಷ್ಟ ಆಗಲ್ಲ. ಇವತ್ತು ನೋಡ್ರಿ ಹೆಂಗೆ ಬಚ್ಕೊಂಡ, ಹಿಂಗಾಕಿ ನನ್ನ ಮಗಳು ಖಾಲಿ ಟೈಮ್ದಾಗ ಭಾರಿ ಚಂದ ತಯಾರಾಗಿರ್ತಾಳ. ಈಗ ಈ ಥರ ತಯಾರಾಗಿ ಅವ್ರು ಅದನ್ನು ಹಿಡ್ಕೋತೀನಿ ಅಂದ್ರೆ ಬಿಡಲ್ಲ. ಈಗ ಇದು ಸಣ್ಣದ ಬ್ಯಾಗ್ ಹಿಡ್ಕೊಳಕ್ಕೆ ಹೆದರಿಕೆ ಬರ್ತದಂತ ಮಮ್ಮಿ, ಅದ್ರ ಹೋಗ್ಬೇಕು ನೀ ರೊಕ್ಕ ಇಟ್ಟಿರ್ತೀವಿ ನಂಗೆ ಅಜ್ಜಿಗೆ ಬರ್ತಾ ಅಂತ ಹೇಳ್ತಾಳ. ತಳಗಡೆ ಹೋಗಂಟ ನೋಡ್ರಿ ಮಕ್ಕಳು ಯಜಮಾನ್ರು ಫುಲ್ ಖುಷಿ, ನಮಗಂತ್ರಿ ಹ್ಯಾಪಿ ಹ್ಯಾಪಿ. ಜರ್ನಿ ಲಾಗ್ ಬರುತ್ತೆ ನೋಡಮ್ಮಂತ, ನನಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೆ ಹಂಗಂಗೆ ವೀಡಿಯೋನ ನಾನು ಮಾಡ್ತೀನಿ. ಟಾಟಾ. ಅಚಾನಕ್ ನೈ ಸಾಂಗಿತ್ಲಿ ಹೊತ್ತಿಕಿ ಕಾರ್ಯಕ್ರಮನ ಜಾಯ್ತೆ ನಮ್ಮ ಅಣ್ಣನ ಮಗಂದು ಹೆಸರು ಇಡಕ್ಕೆ ಇದಕ್ಕೆ ಗ್ವಾಲ್ಗೇರಿ ಇರ್ಬದ್ರ, ಹಾಂ ಕರ್ನಾಟಕ ಮಲಪನ್ ಮಾಹಿತಿ ನೈ ನಂಗೆ ಕೂನಿಲ್ಲ, ಇದೇ ಪೈಲ ಬರೀ ಹೊಂಟಿದ್ ನಾ ಬಿ ಗಾಡಿ ಎಲ್ಲ ಅವ್ರಷ್ಟರ ಫೋನ್ ಹಚ್ಚಿದ ಅಣ್ಣ ಬಂದಾರ, ಅವ್ರು ನಿನ್ನೆ ಬಂದಾರ, ಈಗ ಹೋಗೋದು ನಾಳೆ ಕಾರ್ಯಕ್ರಮ ಅದ್ರಿ. ಇವತ್ತು ವಸ್ತಿ ಇವತ್ತು ಮುಕ್ ಮೂರ್ನಾಲ್ಕು ದಿನ ಏನಂತದ, ಹಾಂ ಈಗ ನೋಡೋದು ಈಗ ಹೋಗೋನೇ ತಿರೋದು ಫುಲ್. ನಂಗೂ ಏನೋ ಕೂನಿಲ್ಲ, ನಂಗೆ ರಾತ್ರಿ ಅಂತ ಹೇಳಂಗೆ ಅನಿಸಿದೆ ನಾನು ನೀವು ಅಂತದ್ ನಂಗೆ ಗಪ್ಪೆ ಆಗಿದೆ. ಒಮ್ಮೆ ಅಣ್ಣ ಫೋನ್ ಹಚ್ಚಿದ ಸಾಡೆ ನೋವು ಹೋಗೋದದನ್ನ ಒಮ್ಮೆ ಮತ್ತು ಕಪ್ಪರ್ ಸುಣಿ ಅದೆಲ್ಲ ರೆಡಿ. ಖಾಲಿ ಟೈಮ್ನ ನೀವು ಅಂತ ಮಾಡ್ಕೋತೇವು, ಒಂದು ತಾಸ್ನಾಗೆಲ್ಲ ಆಯ್ತು. ಇವತ್ತು ತಾಸ್ ಗಡಬಡಿ ಇರೋನೇ ಆಗ್ತದೆ, ನೀವು ಅಂತಿರೋನೇ ಹೆಂಗತ್ತದ ಮನುಷ್ಯ ಮುಗ್ಲ ಬಿಡ್ತು ಚಂತನ. ಎಲ್ಲಿಗೆ ಹೋಗೋದೈತೆ ಬಿಡ ನಂಗೆ, ಎಲ್ಲಿಗೆ ಹೋಗತ್ತೆ ನಾವು ಪಟ್ ಪಡ್ತಾ ಇರತ್ತೇವು. ಹಾಂ ಮತ್ತು ಈ ನೋಡ್ರಿ ಈಗ ಸಸಿ ಇಲ್ಲ, ಇಷ್ಟಿನ ಸಸಿ ಮಾಡ್ತೀರಿ ಮಸ್ತಾಗಿ ಆಯ್ತಾ ಬರ್ತೀರಿ ಇವ್ರ ಹತ್ತಿ ಅದೇನಾಯ್ತು ಅಡ್ಗಿ ಈಗ ರಾತ್ರಿ ಎಟ್ಟಕ್ಕೆ ಬಂದ್ರಿ ಸಡೆದ ಇದೇನ ಲೇಟ್ ಆಗಿ ಬರ್ತೀರಿ, ದಿನ ಒದ್ ಲಗು ಬರ್ತೀರಿ ಇವತ್ತು ಯಾಕೆ ಹೊತ್ತಾಗಿ ಉಲ್ಟಾ ಅಡ್ಗೆ ಮಾಡೋದಿರ್ತ ಅಡ್ಗೆ ಯಾರು ಮಾಡೋರು ಎರಡು ಟೈಮಿಂದು ಈ ಸಂಜಿಕ ನಾಲ್ಕೈದಿನ್ಲೆ ಬರ್ತಾಳ ಈಗ ತೇಲ್ ಪಡ್ಲೆ ಹಸಿಲ್ ಪಾಣಿ ಪಡ್ಲೆ ಹಸಿಲ್ ಅಂಟಿದ್ ನೋಡ್ರಿ ಇಲ್ಲ ಅಡ್ಗೆ ನಡ್ದದ ಚಟಪಟ್ಟ ಚಟಪಟ್ಟ ಮಳೆ ಹೊಂಟದ ಮಳೆ 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 ಮಳೆಗಪ್ಪಲೆ ಕಾಣ್ತದ ಚಲ ಹೋಗಿ ಬರ್ತೇವ ಬಾಯ್ ಹೋಗಿ ಬರ್ತೇವೆ ನೋಡ್ರಿ ಅಂಟಿ ಜೊತೆ ಮಾತ್ರ ಬುತ್ತಿ ನಿಂತ್ಬಿಟ್ವಿ ಯಜಮಾನ್ರು ವೇಟ್ ಮಾಡಕತ್ತಾರ ಅಲ್ಲಿ. ಸೊ ಬರೀ ಹೋಗೋಣಂತ ವೇಟಿಂಗ್ ಮಾಡಕತ್ತಾರ ಅಪ್ಪ ಮಕ್ಕಳು. ಗೇಟ ಮನೆ ಹಾಕೋಕೆ ಹೋಗಿ ಕೈ ಸಿಗಿಸ್ಕೊಂಡ್ಬಿಟ್ಟೆ ರೀ, ನನಗಂತೂ ಇದು ಹೆದರಿಕೆನೇ ಬಂದ್ಬಿಟ್ಟೈತಿ ಈಗಂತೂ.
ಕೈಯ ಮೊಬೈಲ್ ಹಿಡ್ಕೊಂಡು ಮಾಡೋಕ್ಕಾಗಲ್ಲ, ಇಷ್ಟೇ ಹಾಕ್ಬಿಡ್ತೀನಿ ಮತ್ತೆ ಏನು ಮಾಡಿದ್ರಿ. ನೋಡ್ರಿ ಏನಾಗತ್ತೆ ನಿಮಗೆ ಬ್ಯಾಗ್ ಅದು. ಹೊರಡೋಣ.